ನಾಮಕರಣ ನಡೀತಾ ಇದ್ದ ಹಾಲಿನಲ್ಲಿ ದುರ್ವರ್ತನೆ ತೋರಿಸ್ತಾ ಇದ್ದ ಯುವಕರಿಗೆ ನಗರಸಭೆ ಸದಸ್ಯೆ ಕ್ಲಾಸ್ ತೆಗೆದುಕೊಂಡಿರುವಂತಹ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ನಗರದ ಸುದರ್ಶನ ವೃತ್ತದಲ್ಲಿರುವಂತಹ ಪಾರ್ಟಿ ಹಾಲಲ್ಲಿ ನಾಮಕರಣ ನಡೀತಾ ಇತ್ತು. ಕಾರ್ಯಕ್ರಮ ಮುಗಿದ ಬಳಿಕ ಯುವಕರ ಗುಂಪು ಪಾರ್ಟಿ ಮಾಡ್ತಾ ಮೇಲಿನಿಂದ ಮದ್ಯ ಬಾಟ್ಲಿ ಹಾಗೆ ಗ್ಲಾಸ್ಗಳನ್ನು ಕೆಳಗೆ ಎಸೆದಿದ್ದಾರೆ. ಕೆಳಗೆ ಅಂಗಡಿ ನಡೆಸ್ತಾ ಇದ್ದ ನಗರಸಭೆಯ ಸದಸ್ಯೆಯಾಗಿರುವಂತಹ ವೀಣಾಕ್ಷಿ ಮತ್ತು ಅವರ ಪತಿ ಇದನ್ನು ಪ್ರಶ್ನೆ ಮಾಡಿದಾಗ ಯುವಕನೊಬ್ಬ ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶಾಸಕ ಬೋಪಯ್ಯನವರ ಕಾರು ಚಾಲಕ ದುರ್ವರ್ತನೆ ತೋರಿದ್ದು ಇಂದು ದೂರು ನೀಡುವುದಾಗಿ ವೀಣಾಕ್ಷಿ ತಿಳಿಸಿದ್ದಾರೆ. ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನುಕರ್ಯಪ್ಪ. ಅನುಕರ್ಯಪ್ಪ, ಏನಿದು ಅವರ ಪುಂಡಾಟಿಕೆಯನ್ನ ಪ್ರಶ್ನೆ ಮಾಡಿದಕ್ಕೆ ನಗರ ಸಭೆ ಸದಸ್ಯ ಮೇಲೆನೇ ಅವರು ಪಿಸ್ತೂಲ್ ತೋರಿಸ್ತಾರಂತಂದ್ರೆ ಎಂತ ಹಂತಕ್ಕಿರ್ಬೇಕು ಅವರು? ಹಾಗೆ ಸದ್ಯಕ್ಕೆ ಯಾವಾಗ ನಡೆದಿರುವಂತಹ ಘಟನೆ ಇದು? ಪ್ರಭು, ಇದು ಮಡಿಕೇರಿಯ ಸುದರ್ಶನ ವೃತ್ತದಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ, ಇಲ್ಲಿ ಸುದರ್ಶನ ವೃತ್ತದ ಪಕ್ಕದಲ್ಲಿ ಒಂದು ಅಂಬೇಡ್ಕರ್ ಭವನ ಇದೆ. ಈ ಅಂಬೇಡ್ಕರ್ ಭವನದಲ್ಲಿ ಮಗುವಿನ ನಾಮಕರಣ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮ ಎಲ್ಲ ಮುಗ್ದಾದ್ಮೇಲೆ ನಂತರ ಕೆಲವು ಯುವಕರು ಸೇರ್ಕೊಂಡು ಅಲ್ಲಿ ಮದ್ಯ ಸೇವನೆ ಮಾಡ್ತಾ ಇದ್ರು. ಈ ಸಂದರ್ಭ ಒಂದು ಬಾಟಲ್ ಮತ್ತೆ ಒಂದು ಗ್ಲಾಸ್ ಅನ್ನು ಅವ್ರ ಪಕ್ಕದಲ್ಲೇ ಈ ವೀಣಾಕ್ಷಿ ಅಂತ ನಗರಸಭೆ ಸದಸ್ಯ ಇದ್ದಾರೆ, ಅವರ ಅಂಗಡಿ ಕೂಡ ಇದೆ, ಅಂಗಡಿ ಪಕ್ಕದಲ್ಲಿ ಇರುವಂತದ್ದು ಗ್ಲಾಸ್ ಅಲ್ಲಿ ಅವರ ಅಂಗಡಿ ಮೇಲೆ ಬಿದ್ದಿದೆ, ಮತ್ತೆ ಒಂದು ಕುಪ್ಪಿ ಕೂಡ ಆ ಕಡೆ ಬಿದ್ದಿದೆ. ಇದರಿಂದ ಕೋಪಗೊಂಡು ಅವರನ್ನು ಪ್ರಶ್ನೆ ಮಾಡಿದ್ದಾರೆ, ಯಾಕೆ ಈ ರೀತಿ ಇಲ್ಲಿ ಆಡ್ತಾ ಇದ್ದೀರಾ, ಎಲ್ಲ ಹೋಗಿ ಬೇಗ ಇಲ್ಲಿಂದ ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದಕ್ಕೆ ಆ ಯುವಕರ ಗುಂಪು ಇವರ ಮೇಲೆ ತಿರುಗಿ ಬಿದ್ದಿದೆ, ಮತ್ತೆ ಇವರು ಅಷ್ಟೊತ್ತಿಗೆ ಇವರ ಮೀನಾಕ್ಷಿ ಅವರ ಪತಿ ಕೂಡ ಅಲ್ಲಿಗೆ ಬಂದಿದ್ದಾರೆ. ಈ ಸಂದರ್ಭ ಆಚೆ ಕೈಕೈ ಮಿಲಾಯಿಸುವ ಅಂತ ಕಲ್ಪಿತ್ತು. ಈ ಸಂದರ್ಭ ಅಲ್ಲಿ ಅವರಲ್ಲಿದ್ದ ಒಬ್ಬ ಪಿಸ್ತೂಲ್ ಅನ್ನು ತೆಗೆದು ತೋರಿಸ್ತಾನೆ. ಈ ಪಿಸ್ತೂಲ್ ತೋರಿಸುವ ಸಂದರ್ಭ ಆ ಕಡೆ ಈ ಕಡೆ ಎಳೆಯುವಾಗ ಅದು ಕೂಡ ಬಿದ್ದೋಗಿದೆ, ಅದು ಮತ್ತೆ ಅದನ್ನ ಯಾರು ತಗೊಂಡು ಹೋಗಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅದು ಆ ಪಿಸ್ತೂಲ್ ಕೂಡ ಈಗ ಕಾಣಿಸ್ತಾ ಇಲ್ಲ. ಮತ್ತೆ ಅಲ್ಲಿ ಶಾಸಕ ಕೆ ಜಿ ಬೋಪಯ್ಯ ಅವರ ಚಾಲಕ ಕೂಡ ಅಲ್ಲಿ ಇದ್ರು ಅಂತ ಹೇಳಿ ಅವರೊಂದು ಆರೋಪವನ್ನು ಮಾಡ್ತಿದ್ರೆ, ಮತ್ತೆ ಅವರೆಲ್ಲರ ಮೇಲೆ ಇವತ್ತು ಪೊಲೀಸ್ ದೂರನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ದೂರು ದಾಖಲಾಗಿಲ್ಲ ಪ್ರಭು. ಅನುಕರಪ್ಪ, ಈಗ ಅವರು ಏನು ಯುವಕರಿದ್ದಾರೆ, ಅವರು ನಾಮಕರಣ ಒಂದು ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟವರು, ಅವ್ರು ಹೇಗೆ? ಹೌದು, ನಾಮಕರಣ ಕಾರ್ಯಕ್ರಮಕ್ಕೆ ಬಂದವರೇ. ಆ ನಾಮಕರಣ ಕಾರ್ಯಕ್ರಮ ಮುಗಿದಿತ್ತು, ಎಲ್ಲ ಹೋಗಿ ಸುಮಾರಾಗಿ ಎಲ್ಲ ಹೋಗಿದ್ರು. ಮತ್ತೆ ಇವರು ಕೊನೆಯ ಹಂತದಲ್ಲಿ ಹೋಗ್ಲಿಕ್ಕೆ ಅಂತೇಳಿ ಏನೋ ಸ್ವಲ್ಪ ಮದ್ಯ ಸೇವನೆ ಮಾಡಿ ಹೋಗು ಅಂತೇಳಿ ಮಾಡ್ತಾ ಇದ್ದವರು, ಕೊನೆಗೆ ಈ ಒಂದು ಹಂತಕ್ಕೆ ತಲುಪಿದೆ ಈ ಘಟನೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅನುಕರ್ಯಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನಾಮಕರಣ ನಡೀತಾ ಇದ್ದ ಹಾಲಿನಲ್ಲಿ ದುರ್ವರ್ತನೆ ತೋರಿಸ್ತಾ ಇದ್ದ ಯುವಕರಿಗೆ ನಗರಸಭೆ ಸದಸ್ಯೆ ವೀಣಾಕ್ಷಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೊಡ